ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಾಮಾಜಿಕ ಕ್ರಾಂತಿ ನಡೆಸಿದಂತಹ ಬಸವಾದಿಪುರದಲ್ಲಿ ನನ್ನ ಶರಣನ ಸಮರ್ಪಿಸಿ ಈ ಜಾನಪದದಲ್ಲಿ ವಚನ ಧರ್ಮ ಅಂತ ಅನ್ಕೊಂಡಾಗ ನಾನು ಜಾನಪದದಲ್ಲಿ ಕನ್ನಡ ಎಂ ಎ 1990ರಲ್ಲಿ ನಾನು ಉತ್ತೀರ್ಣನಾಗಿತ್ತು. ಜನಪದ ನನ್ನ ಉಸಿರು. ಆದರೆ ಇವತ್ತು ಪ್ರಖ್ಯಾತವಾಗಿರುವ ಜನಪದ ಗೀತೆಗಳೆಲ್ಲ ನನ್ನದು, ನನ್ನದೆಲ್ಲ ತ್ರಿಪದಿ ಗೀತೆಗಳು ಅಂತ ಆಗಿದೆ. ಯಾಕೆಂದ್ರೆ ಇವತ್ತೆಲ್ಲ ಜನಪದ ಹೆಸರಲ್ಲಿ, ಜನಪದ ಜಾತ್ರೆ ಹೆಸರಲ್ಲಿಯೂ ದುಡ್ಡು ಹೊಡಿತಾ ಇದೆ. ಜನಪದ ಹೆಸರಲ್ಲೂ ದುಡ್ಡು ಹೊಡಿತಾ ಇದ್ದಾರೆ. ಜನಪದ ಒಂದು ಸರಕು, ಬಸವಣ್ಣ ಒಂದು ಸರಕು, ಧರ್ಮ ಒಂದು ಸರಕು. ಈ ಸರಕುಗಳ ಮಧ್ಯೆ ನಾವು ನಮ್ಮನ್ನು ಅರ್ಥ ಮಾಡಿಕೊಳ್ಳುವ ಬಗೆಯನ್ನು ನಾವು ಹುಡುಕಬೇಕಾಗಿದೆ. ಕಾರ್ಯಕರ್ತನಾಗಿ ನನ್ನ ಒಂದು ಅಭಿಪ್ರಾಯ. ಹಾಗಾಗಿ ನಾನು ವಿಷಯವನ್ನು ಉಸಿರು ನಾನು ಸ್ಪ್ಲಿಟ್ ಮಾಡ್ಕೊಂಡಿದ್ದೇನೆ. ಮೊದಲಿಗೆ ಧರ್ಮ ಅಂದ್ರೇನು? ಇದು ಬಹಳ ಗಾನವಾದ ವಿಚಾರ. ಮತಿವಂತರು ಸಹಸ್ರಾರು ವರ್ಷಗಳಿಂದ ಈ ಧರ್ಮದ ಬಗ್ಗೆ ಮಂಥನ ಮಾಡ್ತಾನೆ ಇದ್ದಾರೆ, ವ್ಯಾಖ್ಯಾನ ಮಾಡ್ತಾನೆ ಇದ್ದಾರೆ. ಆದರೆ ಧರ್ಮದ ವಿಶೇಷ ಏನಂದ್ರೆ, ವೈಚಾರಿಕತೆ ಬೆಳೆದಂತೆಲ್ಲ ಮತ್ತು ಕಾಲ, ದೇಶ ಮತ್ತು ಸಾಮಾಜಿಕ ಪರಿವರ್ತನೆಗಳಿಗೆ ಅನುಸಾರವಾಗಿ ಧರ್ಮದ ವ್ಯಾಖ್ಯೆ ಬದಲಾಗ್ತಾನೆ ಇದೆ. ಯಥೋಪ್ಯುದಯ ನಿಶ್ರೀಯಸೋ ಧರ್ಮ ಅಂತ ಒಂದು ಮಾತಿದೆ. ಅಂದ್ರೆ ಅಭ್ಯುದಯ ಮತ್ತು ಮೋಕ್ಷವನ್ನ ಯಾವ ಮಾರ್ಗ ನಮಗೆ ನೀಡ್ತದೋ ಅದನ್ನ ಧರ್ಮ ಅಂತ ಹೇಳ್ತಾರೆ ಅಂತ ಹಿಂದೆ ಸಂಸ್ಕೃತ ಒಂದು ಉಕ್ತಿ. ದ್ರಿಯತೆ ಆನೇನ ಇದು ಧರ್ಮ ಅಂದ್ರೆ ಯಾವುದರಿಂದ ನಮ್ಮ ಉನ್ನತಿ ಆಗ್ಬೋದು ಅದನ್ನ ಧರ್ಮ ಅಂತ ಕರೀತಾರೆ. ಧರ್ಮ ರಿಲಿಜಿಯನ್, ಈ ಪದ ದೇವರನ್ನ ಗೌರವಿಸುವುದು ಅಂತಕ್ಕಂಥ ಅರ್ಥವನ್ನು ನೀಡುತ್ತೆ. ಮನುಷ್ಯ ಮತ್ತು ದೇವರುಗಳ ನಡುವಿನ ಕೊಂಡಿಯೇ ಧರ್ಮ ಎಂಬ ನಂಬಿಕೆ ಬಹಳ ಪುರಾತನ ಕಾಲದಿಂದ ನಮ್ಮಲ್ಲಿದೆ. ಟಾಲ್‌ಸ್ಟಾಯ್ ಅವರ ಅಭಿಪ್ರಾಯದಲ್ಲಿ ಧರ್ಮ ಅನ್ನತಕ್ಕಂಥದ್ದು ಮನುಷ್ಯ ತನ್ನ ಸುತ್ತ ಇರುವ ಅನಂತ ಜೀವದೊಡನೆ ಬೆಳೆಸುವ ಸಂಬಂಧ, ಅದುವೇ ನಿಜವಾದ ಧರ್ಮ. ಆ ಸಂಬಂಧ ಆ ಅನಂತ ಬೆಳೆಗೆ ಆತನ ಜೀವನವನ್ನ ಕೂಡಿಸುವಂಥದ್ದು, ಅವನ ನಡೆಗೆ ಮಾರ್ಗದರ್ಶನವನ್ನ ಮಾಡುವಂಥದ್ದು ಅಂತ ಪ್ರಖ್ಯಾತ ಚಿಂತಕರಾದಂತಹ ಟಾಲ್‌ಸ್ಟಾಯ್ ಅಭಿಪ್ರಾಯ ಪಡ್ತಾರೆ. ಈ ಅನಂತ ವಿಶ್ವದಲ್ಲಿ ಬಹಳಷ್ಟು ಧರ್ಮಗಳಿವೆ. ಅದರಲ್ಲೂ ಭರತ ಖಂಡದಲ್ಲಿ ಎಂದು ಧರ್ಮಗಳ ಅವಳಿ ಬಹಳ ವಿಪುಲ. ಸನಾತನ ಧರ್ಮ ಅಂತ ನಾವೇನ್ ಕರಿತೇವೆ, ಆ ಸನಾತನ ಧರ್ಮವಾದ ಹಿಂದೂ ಧರ್ಮದಲ್ಲಿ, ಈ ಹಿಂದೂ ಧರ್ಮ ಅನ್ನೋದು ದೊಡ್ಡ ಹಾಲು ನಂಬರ, ಅದರ ನೆರಳಲ್ಲಿ ಸಾವಿರಾರು ವರ್ಷಗಳಿಂದ ಅನೇಕ ಧರ್ಮಗಳಿಗೆ ಇದು ಆಸರಿಯಾಗಿ ನಿಂತಿದೆ. ದ್ರಾವಿಡ ಧರ್ಮದಿಂದ ಮೊದಲುಗೊಂಡು ವೈದಿಕ ಧರ್ಮವಾಗಿ ಅದ್ವೈತ, ದ್ವೈತ, ವಿಶಿಷ್ಟಾದ್ವೈತ, ಶೈವ, ಶಾಕ್ತ ಮೊದಲಾದ ಧರ್ಮಗಳು ಶಾಖೋಪಶಾಖೆಗಳಾಗಿ ಬೆಳೆದು ಒಂದು ಆಗಿರಲಿ ಒಂದು ಮಹಾವೃಕ್ಷವಾಗಿ ಹಿಂದೂ ಧರ್ಮ ಸುಶೋಭಿಸುತ್ತೆ. ಮತ್ತು ಇಡೀ ವಿಶ್ವದ ಪೂರ್ಣ ಅಭ್ಯರ್ತಕ್ಕಂತ ಕ್ರೈಸ್ತ ಧರ್ಮ ಮತ್ತು ಇಸ್ಲಾಂ ಧರ್ಮಗಳು ಸಹ ಧರ್ಮದಲ್ಲಿ ಆಳದ ಮರವಾಗಿದೆ. ಇಂತಷ್ಟು ಬಿಡಲುಗಳು ಇರುವಾಗ ಈ ವಚನ ಧರ್ಮ ಯಾವುದು, ಅದರ ವಿಶೇಷತೆ ಅಂತಕ್ಕಂಥ ಪ್ರಶ್ನೆ ನಮಗೆ ಎದುರಾಗೋದು ಸಹಜ. ದಯೆಯೇ ಧರ್ಮದ ಮೂಲವಯ್ಯ, ಸಕಲ ಜೀವಾತ್ಮರಿಗೂ ಲೇಸನ್ನೇ ಬಯಸುವ ಜಗತ್ತನ್ನ ಬಸವಣ್ಣನ ನುಡಿಮುತ್ತುಗಳು ಈ ವಚನ ಧರ್ಮದ ತಳಹದಿಯಾಗಿವೆ. ವಚನ ಧರ್ಮ ಜಗದಗಲ ಮುಗಿಲುಗಳನ್ನ ವ್ಯಾಪಿಸಿ ಕಾಲವನ್ನ ಭೇದಿಸಿ ಚಿರಕಾಲ ಸ್ಥಿರ ಸಂಜೀವಿನಿಯಾದಂತಹ ಧರ್ಮ. ಅದಕ್ಕೆ ಕಾಲ ದೇಶಗಳ ಎಲ್ಲ ಇಲ್ಲ, ಮತ ವಿಷಯಗಳ ಹೋರಾಟವಿಲ್ಲ. ಮನುಷ್ಯರಷ್ಟೇ ಏಕೆ? ವಚನ ಧರ್ಮದ ವಿಶೇಷ ಏನಂದ್ರೆ ಬರೀ ಮನುಷ್ಯನ ಮಾತ್ರ ಕೇಳ್ಕೊಂಡಿಲ್ಲ, ಸಕಲ ಜೀವಾತ್ಮರಿಗೂ ಲೇಸನ್ನೇ ಬಯಸಲು ಈ ಧರ್ಮ ಹೆಣಗಾಡಿತು. ದಯೆಯೇ ಧರ್ಮವಾಯಿತು, ದೃಷ್ಟಿ ಸಮಷ್ಟಿಯಾಯಿತು. ಈ ಉದಾತ್ಮ ಅನುಭಾವದ ಆಧಾರವಾದ ಶಿವಾನುಭವ ಮಂಟಪ ಲೋಕ ಕಲ್ಯಾಣ ಮಂಟಪವಾಗಿ ಮೈತೋರಿತು. ಎಲ್ಲೆಡೆ ಮಂಗಲ ನೈವೇದ್ಯ ನಿಂತಿರುತ್ತೆ. ಹಳೆಯ ಕೊಳೆ ತೊಳೆದು ನವ ಸೃಷ್ಟಿ ಉದಯವಾಯಿತು, ಹೊಸ ದೃಷ್ಟಿ ಮೈ ತೋರಿತು. ಇಲ್ಲಿ ಸಲ್ಲಿ ಅಲ್ಲಿಯೂ ಸಲ್ಲಬೇಕೆಂಬ ಧರ್ಮ ಯಾವುದಾದ್ರೂ ಇದ್ರೆ ಅದು ವಚನ ಧರ್ಮ. ಮೊತ್ತ ಮೊದಲಿಗೆ ಇಲ್ಲಿ ಸಲ್ಲುವರು ಅಲ್ಲಿಯೂ ಸಲ್ಲುವರಯ್ಯ, ಇಲ್ಲಿ ಸಲ್ಲದವರು ಎಲ್ಲಿಯೂ ಸಲ್ಲರು, ಮತ್ತು ಲೋಕರ ಮತ್ತು ಕರ್ತಾರನ ಅಯ್ಯ ಅಂತ ಬಸವಣ್ಣ. ಇದು ವಚನ ಧರ್ಮದ ವಿಶೇಷ. ವಚನ ಧರ್ಮ ಇಲ್ಲಿ ಜೀವದ ನೆಲೆ ಮತ್ತು ಬೆಲೆಗಳ ಇತ್ಯರ್ಥಕ್ಕೆ ಹೆಣಗಾಡದು. ಇಲ್ಲಿ ಸಂಕುಚಿತ ಭಾವನೆಗಳಿಗೆ ಎಲ್ಲಿಯೂ ಅವಕಾಶವೇ ಇಲ್ಲ. ಮತ್ತೆ
ಕಪ್ಪು ಬಿಳುಪು ಎಂಬ ಭಾವನೆಗೆ ವಚನ ಧರ್ಮದಲ್ಲಿ ಅವಕಾಶವಿಲ್ಲ. ಬೇಕೆಂಬ ರತಿ, ಬೇಡವೆಂಬ ವಿರತಿ. ನಾವು ತಮಾಷೆಗೆ ಹೇಳ್ತಾ ಇರ್ತೇವೆ, ಉಂಡು ಉಪವಾಸಿ ಬಳಸಿ ಬ್ರಹ್ಮಚಾರಿ ಬಸವಣ್ಣ ಅಂತೇಳಿ. ಹಾಗೆ ಬೇಕೆಂಬ ರತಿ, ಬೇಡವೆಂಬ ವಿರತಿ, ಎರಡೂ ಇಲ್ಲದ ವಚ್ಚ ಹೊಸ ಧರ್ಮ, ಅದು ಮನೋಧರ್ಮವನ್ನ ವಚನ ಧರ್ಮ ಎತ್ತಿ ಹಿಡಿಯಿತು. ಅಂತೆಯೇ ಇದು ಜನಪದರ ಧರ್ಮವಾಯಿತು. ಇದು ವಚನ ಧರ್ಮದ ಬಗ್ಗೆ ನನ್ನ ವ್ಯಾಖ್ಯಾನ. ಈ ವ್ಯಾಖ್ಯಾನಕ್ಕೆ ನನಗೆ ಮೂಲ ಎಂ ಆರ್ ಶ್ರೀನಿವಾಸ ಮೂರ್ತಿಯವರು, ಪ್ರಾತಸ್ಮರಣೆಯರು, ನಿತ್ಯ ಸ್ಮರಣೆಯರು. ಅವರ ವಚನ ಧರ್ಮ ಸಾರ 80 ವರ್ಷಗಳ ಹಿಂದೆಯೇ ಬಂದಂತ ಪುಸ್ತಕ ಅದು. ಇವತ್ತಿಗೂ ನಾನು ವಚನ ಧರ್ಮಕ್ಕೆ ಅದು ಕೈಪಿಡಿ, ಅದು ಮೊದಲ ಗ್ರಂಥ ಅಂತ ಅಂದ್ಕೊಂಡಿದ್ದೇನೆ. ಆ ಪುಣ್ಯಾತ್ಮ ಸನ್ನಿದ್ದೇನೆ. ಎಂ ಆರ್ ಶ್ರೀಯವರು ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ದಾರೆ. ಈ ನನ್ನ ಎಲ್ಲ ಮಾತುಗಳಿಗೆ ಅವರ ಪ್ರೇರಣೆಗೆ ಕಾರಣ ವಚನ ಧರ್ಮಕ್ಕೆ ವಚನಕಾರರೇ ಮೂಲಿಗರು. ಅಂದಿನ ಸಾಮಾಜಿಕ ವ್ಯವಸ್ಥೆ, ಧಾರ್ಮಿಕ ಕಂದಾಚಾರ, ಶ್ರಮದ ಅಪಮೌಲ್ಯ, ರಾಜಕೀಯ ಕಲ್ಮಶತೆಗಳ ವಿರುದ್ಧ, ಈ ಜಡ್ಡು ಕಟ್ಟಿದ ಪರಂಪರೆಯ ವಿರುದ್ಧ ದಿವ್ಯವಾದ ಮನೋಕ್ರಾಂತಿಯನ್ನು ನಡೆಸಿದ ಸ್ವತಂತ್ರ ಧೀರರು ವಚನಕಾರರು. ಇದರ ಪರಿಣಾಮವಾಗಿ ಜನರ ನುಡಿ, ಜನಪದ ಭಾಷೆ ವಚನಕ್ಕೆ ಪ್ರೇರಕವಾಯಿತು. ಅಂತೆಯೇ ವಚನ ಸಾಹಿತ್ಯ, ವಚನ ಚಳುವಳಿ, ವಚನ ಧರ್ಮ ಉದಯವಾಯಿತು. ಇದು ವಚನ ಧರ್ಮದ ಬಗ್ಗೆ ಆಯಿತು. ಇನ್ನು ಜನಪದ ಅಂದ್ರೆ ಎರಡನೇ ಪಾಠ, ಇದು ಯಾವ ಧರ್ಮ, ವಚನ ಧರ್ಮಕ್ಕೂ ಜನಪದಕ್ಕೂ ಯಾವ ಸಂಬಂಧ ಎಂತಕ್ಕಂಥ ಪ್ರಶ್ನೆಗಳು ನಿಮಗೂಡ್ಕೊಳ್ಳುತ್ತೆ, ನಮ್ಮ ಬಸವ ಸಮಿತಿಯ ವರ್ಗಿಂಗ್ ಕಮಿಟಿಯಲ್ಲಿ ಒಪ್ಪಿಕೊಳ್ಳುತ್ತೆ. ಒಂದು ಕಾಲಕ್ಕೆ ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದಂತಹ ಈ ಜನಪದ ಮೊತ್ತ ಮೊದಲಿಗೆ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಕನ್ನಡ MA ಪಠ್ಯಕ್ರಮದಲ್ಲಿ 1969 ಸ್ಥಾನ ಪಡೆಯುತ್ತೆ. 1969 ಮೈಸೂರು ವಿಶ್ವವಿದ್ಯಾಲಯ MAನಲ್ಲಿ ಜನಪದಕ್ಕೆ ಒಂದು ಸ್ಥಾನ ಸಿಗುತ್ತೆ. ಆಂಗ್ಲ ಭಾಷೆಯಲ್ಲಿ, ಇಂಗ್ಲಿಷ್ನಲ್ಲಿ ನಾವು ಫ್ಲೋಕ್ಲೋರ್ ಅಂತ ಕರೀತೇವೆ. ಈ ಫ್ಲೋಕ್ಲೋರ್ ಎಂದು ಕರೆಯಲ್ಪಡುವ ಜನಪದ ಗರತಿಯ ಹಾಡುಗಳು, ಬೀಸೋ ಪದಗಳು, ಹಳ್ಳಿಯ ಹಾಡುಗಳು, ಹಳ್ಳಿಯ ಕಲೆಗಳು, ಹಳ್ಳಿಯ ಆಟಗಳು, ಹೀಗೆ ಗ್ರಾಮೀಣ ಬದುಕಿನ ಸಂಪೂರ್ಣತೆಯನ್ನ ಪರಿಪೂರ್ಣವಾಗಿ ಪಡೆದುಕೊಂಡು ಜಾನಪದವಾಗಿ ಹೊರಹೊಮ್ಮುತ್ತೆ. ಜನಪದ ಮತ್ತು ಜಾನಪದಕ್ಕೆ ಅಂದರೆ ಜನಪದ ನಾವು ಚಿನ್ನ ಸಣ್ಣ ಪ್ರಕಾರದಲ್ಲಿ ನೋಡುತ್ತೇವೆ. ಜಾನಪದ ಅಂದಾಗ ಇವೆಲ್ಲವೂ ಅದರೊಳಗೆ ಅಳವಡಿಕೆ ಆಗ್ತದೆ. ಯಾಕಂದ್ರೆ ಅಕ್ಕಿ ಕುಟ್ಟಬೇಕಾದ್ರಾಗ್ಲಿ, ಅದು ಬೀಸಬೇಕಾದ್ರಾಗ್ಲಿ, ಹೊಲಗದ್ದೆ ನಾಟಿ ಮಾಡಬೇಕಾದ್ರಾಗ್ಲಿ, ತಂಪಾಡಿಗೆ ತಾವು ಹಾಡುಗಳನ್ನು ಹೇಳಿಕೊಂಡು ತಮ್ಮ ಅನುಭವದ ಜನಪದ ಅಂದ್ರೆ ಅನುಭವದ ಅನುಭವದ ಅದು ಹೇಳಿದ್ರು ಪದ್ಯಕ್ಕಾಗಿ ಪದ್ಯ ಬರ್ತಿದ್ದಲ್ಲ, ಅನುಭವದ ಸೊಗಡು ಆ ಪ್ರತಿಬಿಂಬ ಜನಪದ ತಾಯಂದ್ರೆ ಗೊತ್ತಿದೆ. ಅಂತ ದಿನಗಳು ಇತ್ತು, ಇವತ್ತು ಅವೆಲ್ಲ ಕಣ್ಮರೆ ಆಗಿರೋದ್ರಿಂದ. ಆದ್ರೆ ಅದು ಬಹಳ ದೂರ ಏನಾಗಿಲ್ಲ, ಇನ್ನೂ ಬಹಳ ಹತ್ತಿರದಲ್ಲಿ. ಶಾಂತಕ್ಕೆ ಅವರೆಲ್ಲ ಅದನ್ನ ಆಡಿದ್ರಿಂದ ನಾನು ಅಂದ್ಕೊಂಡಿದ್ದೇನೆ. ನಮ್ಮಜ್ಜಿ ಬಹಳ ಸ್ವಚ್ಛವಾಗಿ ಜನಪದ ಹಾಡು ಹೇಳ್ತಾ ಇದ್ದರು. ಹಾಗಾಗಿ ಜನರ ಬದುಕಿನ ಸ್ವಾನುಭವದ ಸಚ್ಚಿತ್ ಸ್ವರೂಪವೇ ಈ ಜಾನಪದ. ಬಸವಾದಿ ಪ್ರಮುಖರು 850 ವರ್ಷಗಳ ಹಿಂದೆ ಅಲ್ಲಿಯವರೆಗೂ ನಿರ್ಲಕ್ಷಿಸಲ್ಪಟ್ಟಿದ್ದ ಕನ್ನಡದಲ್ಲಿಯೇ ತಮ್ಮ ಎಲ್ಲ ಕಾರ್ಯಗಳನ್ನು ಕೈಗೊಂಡು ಹಾಡು ನುಡಿಗೆ ಮೊದಲ ಮನ್ನಣೆ ಇತ್ತು. ಬಸವಣ್ಣನಿಗೆ ಸಂಸ್ಕೃತ ಗೊತ್ತಿತ್ತು, ಅನೇಕ ವಚನಕಾರರು ಸಂಸ್ಕೃತ ಕೊಂಡಿದ್ದರು. ಆದರೆ ಅವರು ಕನ್ನಡವನ್ನು ತಮ್ಮ ಆಯ್ಕೆ ಮಾಡಿಕೊಂಡ್ರು, ಕನ್ನಡದಲ್ಲಿ ತಮ್ಮ ಅನುಭವವನ್ನು ಹೇಳಿದ್ರು, ಕನ್ನಡವನ್ನೇ ತಮ್ಮ ಮಾಧ್ಯಮವನ್ನಾಗಿ ಮಾಡಿದಂಥವ್ರು. ಹಾಗಾಗಿ ಈ ಬಸವಾದಿ ಪ್ರಮುಖರು ಕನ್ನಡವನ್ನು ಆಯ್ದುಕೊಳ್ಳಲು ಅದನ್ನ ತಮ್ಮ ಅನುಭವದ ಮಾಧ್ಯಮವಾಗಿ ಬೆಳೆಸಿಕೊಳ್ಳಲು ಕಾರಣ ಅಂದ್ರೆ ಅವತ್ತಿನ ಜನಪದ. ಈ ಜನಪದದ ಬೆರಗನ್ನ, ಸೊಬಗನ್ನ, ಸೌಂದರ್ಯವನ್ನ ಸಾಂಸ್ಕೃತೀಕರಣ ಅಂತ ಕಲ್ಚರಲೈಸೇಷನ್ ಅಂತ ಹೇಳ್ತೀವಲ್ಲ, ಅದನ್ನ ಮಾಡಿ ಜನಪದಕ್ಕೆ ಮನ್ನಣೆ ಕೊಟ್ಟಂತವರು ಬಸವಾದಿ ಪ್ರಮುಖರು. ಅವತ್ತಿಂದಲೇ ಈ ಜನಪದ ಮತ್ತು ವಚನಗಳಲ್ಲಿ ಮಧುರ ಮೈತ್ರಿ ಅತ್ಯಂತ ಸುಮಧುರ ಸಂಬಂಧವಾಗಿ ಬೆಳೆಯುತ್ತೆ. ಕನ್ನಡದ ಜನ ವಚನಕಾರರ ಬದುಕನ್ನ, ಅವರ ಉಪದೇಶದ ಅಮೃತವನ್ನ ತಮ್ಮ ಬಾಳಿಗೆ ಅಳವಡಿಸಿಕೊಂಡು ಸದಾಚಾರಿಗಳಾಗಿ ಸ್ವಾದಿಷ್ಟ ಬದುಕನ್ನ ಮಾಡಬೇಕು ಅನ್ನೋದೇ ಕಾರ್ಯಕರ್ತನಾದ ನನ್ನ ಒಂದು ಮನಸ್ಸು. ಈಗ ವಚನ ಧರ್ಮ. ವಚನ ಧರ್ಮದ ಮೂಲ ಲಕ್ಷಣ ಏಕದೇವೋಪಾಸನೆ, ಶಿವನಿಷ್ಠೆ. ಎಲ್ಲ ವಚನಕಾರರು ಅದನ್ನೇ ಸಾಧಂತವರು. ಕೂಡಲ ಸಂಘನಾಗ್ಲಿ, ಚೆನ್ನ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಆಗ್ಲಿ, ಅಖಂಡೇಶ್ವರ ಆಗ್ಲಿ, ಶಿವನಿಷ್ಠೆಯೇ ಅವರ ಉಸಿರು. ಜಗದಣ್ಣ ಬಸವಣ್ಣನವರು
ಸದಾ ಕೂಡಲ ಸಂಗಮ ದೇವನನ್ನೇ ಕುರಿತು ತಿಳಿಸುತ್ತಾರೆ. ಕೂಡಲ ಸಂಗಮ ದೇವ ಅಂದ್ರೆ ಅದು ಸ್ಥಾವರ ಲಿಂಗವಲ್ಲ. ಅದಕ್ಕೆ ನಮ್ಮ ಲಿಂಗೈಕ್ಯ ಕುಮಾರಸ್ವಾಮಿಗಳು, ಧಾರವಾಡದ ಕುಮಾರ ನವಕಲ್ಯಾಣ ಮಠದ ಕುಮಾರಸ್ವಾಮಿಗಳು ಅದ್ಭುತವಾದ ವ್ಯಾಖ್ಯಾನವನ್ನು 50 ವರ್ಷ ಹಿಂದೆ ಮಾಡಿದ್ದಾರೆ. ಕೂಡಲ ಸಂಗಮ ಅಂದ್ರೇನು, ಚನ್ನಮಲ್ಲಿಕಾರ್ಜುನ ಅಂದ್ರೇನು, ಗುಹೇಶ್ವರ ಅಂತಕ್ಕಂಥದ್ದು ಗೊತ್ತಿರೋ ಸಿದ್ದೇಶ್ವರ ಸ್ವಾಮೀಜಿಯವರು ಹೇಳ್ತೇವೆ. ಅದರಷ್ಟೇ ಪ್ರಭಾವಶಾಲಿಗಳಾಗಿ ಈ ತತ್ವ ನಡೆದಂತವರು ನವಕಲ್ಯಾಣ ಮಠದ ಕುಮಾರಸ್ವಾಮಿಗಳು ಅವರು. ಹಾಗಾಗಿ ಬಸವನನ್ನ ಕಲ್ಪನೆ ಏನಿತ್ತು ನಮ್ಗೆ, ನಾವೇನ್ ಮಾಡ್ತೀವಿ ಕೂಡಲ ಸಂಗಮ ಅಂದ್ರೆ ಅದರ ಲಿಂಗಪ್ಪ ಅಂತ ಹೇಳ್ತೀವಿ, ಸತ್ಯವಾಗಿರೋಲ್ಲ. ಹಾಗಾಗಿ ಅಣ್ಣನವರು ಏನು ಮಾಡೋದು, ಅದು ಶಿವನಿಷ್ಠೆಗಾಗಿ, ಶಿವನ ಸಾಕ್ಷಿಯಾಗಿ. ಅಣ್ಣ ಹೇಳ್ತಾರೆ, ಎಲ್ಲಿ ನೋಡಿದರೆ ಮನವೆಡಿಸಿದರೆ ಆನೆ ನಿಮ್ಮ ಆನೆ ಪ್ರಮತರಾಣೆ ಅಂತ ಅಣ್ಣನ ಒಂದು ಮಾತು. ಹಾಗೆ ನಮ್ಮ ಜನಪದರು ಕೂಡ ಎಲ್ಲವನ್ನ ಮಾಡುವುದು ಶಿವನಿಗಾಗಿ, ಶಿವನ ಸಾಕ್ಷಿಯಾಗಿ ಅಂತಹ ಅಖಂಡ ನಿಷ್ಠೆ ಜನಪದರು. ಅರಣ್ಯದಡಿ ಬ್ಯಾಗ ಯಾರಾಣಿ ಕೊಡಲಿಲ್ಲ, ಅರಣ್ಯದಡಿ ಬ್ಯಾಗ ಯಾರಾಣಿ ಕೊಡಲಿಲ್ಲ, ದೇವ ನಿನ್ನಾಣೆ ಶಿವನ ಆಣೆ, ದೇವ ನಿನ್ನಾಣೆ ಶಿವನಾಣೆ ಕೊಟ್ಟೇನ, ದೇವ ನಿನ್ನಾಣೆ ಶಿವನಾಣೆ ಕೊಟ್ಟೇನ, ಅರಣ್ಯ ಗೆದ್ದು ಬರುವೇನ, ಅರಣ್ಯ ಗೆದ್ದು ಬರುವೇನ. ತಮ್ಮ ಪಾಲಿಗೆ ಈ ಬದುಕು, ಈ ಜೀವನ ಒಂದು ಅರಣ್ಯವಾದಾಗ, ಅರಣ್ಯ ಅಂದ್ರೆ ಅರಣ್ಯವಾದಾಗ ಈ ಅರಣ್ಯ ರೂಪದ ಸಂಸಾರವನ್ನ ಗೆಲ್ಲುವ ಪ್ರತಿಜ್ಞೆ ಕೈಗೊಳ್ಳುವುದರಿಂದ ಗರ್ತಿ ಅವಳು ಏನ್ ಹೇಳ್ತಾಳೆ, ಶಿವನ ಆಣೆ ಇಟ್ಟಾಳೆ. ಶಿವನೇ ನಿನ್ನ ಮೇಲೆ ಆಣೆ ಇಟ್ಟು ಹೇಳ್ತೇನೆ, ನಿನ್ನ ಮೇಲೆ ನಿಷ್ಠೆ ಇಟ್ಟು ಹೇಳ್ತೇನೆ, ನಿನ್ನ ಧೈರ್ಯದಿಂದ ಹೇಳ್ತೇನೆ, ಈ ಬದುಕನ್ನ ಈ ಅರಣ್ಯವೆಂಬ ಸಂಸಾರವನ್ನ ಗೆದ್ದುಕೊಳ್ತಕ್ಕಂಥ ಛಲ ನನಗೆ ನೀನು ಬೇಪಾಲಿಸು ಅಂತೇಳಿ ಶಿವನ ಸಾಕ್ಷಿಯಾಗಿ ಹೇಳ್ತದೆ. ಹಾಗಾಗಿ ಆಣೆ ನಿಮ್ಮ ಆಣೆ ನಿಮ್ಮ ಪ್ರಮತ್ತರಾಣೆ ಅಂತ ಬಸವ ಹೇಳಿದ್ರಲ್ಲ, ಆ ವಚನಕ್ಕೆ ಸಂವಾದಿಯಾಗಿ ಜನಪದರ ತ್ರಿಪದಿ ಇದೆ. ಅಣ್ಣನ ಒಂದು ವಚನ ನಿಮಗೆಲ್ಲ ಗೊತ್ತಿದೆ, ನೀ ನೋಡಿದರೆ ಕೊರಳು ಕೊರಳು ಉದಯ್ಯ, ನೀ ನೋಡಿದರೆ ಬರಳು ಅಯನು ಉದಯ್ಯ, ನೀ ನೋಡಿದರೆ ವಿಷ ಅಮೃತ ಉದಯ್ಯ, ನೀ ನೋಡಿದರೆ ಸಕಲ ಪಡಿ ಪದಾರ್ಥಗಳು ಇದಿರಲಿಕ್ಕು ಕೂಡಲ ಸಂಗಮ ದೇವ. ಎಲ್ರಿಗೂ ಗೊತ್ತಿದೆ, ಸೊಗಸಾಗಿ ಪ್ರೆಸೆಂಟೇಷನ್ ಕೂಡ ಚಪ್ಪಾಳೆ ಅಂತೇಳಿ. ಆದ್ರೆ ಬಸವಣ್ಣವರು ಹೇಗೆ ಆಣೆ ಇಟ್ಟು ಸುಮ್ಮನಾಗದೆ ಕೂಡಲ ಸಂಗಮದಲ್ಲಿ ಅಚಲ ಶ್ರದ್ಧೆ ಇಟ್ಟು ಸರ್ವವೂ ಕೂಡಲ ಸಂಗಮನ ಬರುವ ಎಂದು ನುಡಿದ್ರು, ಹಾಗೆ ನಮ್ಮ ಜನಪದಿಗಳು ಸಹ ಆಣೆಟ್ಟು ಕೂಡಲೇ ಸುಮ್ಮನಾಗಲಿಲ್ಲ. ಅವರು ಸಹ ನಾನು ಯಾಕೆ ವಚನ ಧರ್ಮ ಜನಪದ ತಗೊಂಡಿದ್ದೇನೆ ಅಂದ್ರೆ, ಎದ್ದು ಒಂದೇ ಮಾರ್ಗ, ಅವರು ಒಂದೇ ಮಾರ್ಗ ಶಿವನಿಷ್ಠೆ ಅಂತಕ್ಕಂಥದ್ದು ಗಟ್ಟಿಗೊಳ್ಳುತ್ತೆ, ಅವ್ರ ಹತ್ರ ಅಚಲವಾದ ಶ್ರದ್ಧೆ ಮೂಡಿ ಬರಬೇಕು ಅಂತ ಅವರೇ ಅಪೇಕ್ಷೆ ಪಡ್ತಾರೆ ಜನಪದರು. ಹಾಗಾಗಿ ಇಡೀ ತಮ್ಮ ಜೀವವನ್ನ ಶಿವನಿಗೆ ಸಮರ್ಪಿಸ್ತಾರೆ. ಹೇಳ್ತಾರೆ, ಮಾದೇವ ನಿನ್ನ ಹೊರತು ನಾನು ಯಾರ ನಂಬಲ್ಲ, ಮಾದೇವ ನಿನ್ನ ಹೊರತು ನಾನು ಯಾರ ನಂಬಲ್ಲ, ನಾ ಮಾಡೋನೆಂಬ ಅಡವಿಲ್ಲ, ನಾ ಮಾಡೋನೆಂಬ ಅಡವಿಲ್ಲ ಮಲ್ಲಯ್ಯ, ನಾ ಮಾಡೋನೆಂಬ ಅಡವಿಲ್ಲ ಮಲ್ಲಯ್ಯ, ನೀ ನಡೆಸೋ ನನ್ನ ಸರ್ವೆಲ್ಲ, ನೀ ನಡೆಸೋ ನನ್ನ ಸರ್ವೆಲ್ಲ. ಅಂದ್ರೆ ಇಡೀ ಶಿವನಿಗೆ ತಮ್ಮನ್ನ ತಾವು ಸಂಪೂರ್ಣವಾಗಿ ಸಮರ್ಪಿಸಿಕೊಳ್ತಾರೆ. ಇದು ವಚನ ಧರ್ಮದ ಸಂವಿಧಾನ ಅಂತ ನಾವೇನ್ ಹೇಳ್ತೇವೆ, ಆ ಶಸ್ತ್ರಗಳಲ್ಲಿ ಒಂದಾದ ಭಕ್ತ ಸ್ಥಳದ ಸೂಕ್ಷ್ಮಾನುಭವವನ್ನು ಹೇಳುತ್ತೆ. ಜನಪದಿಗಳ ಜೀವನದುದ್ದಕ್ಕೂ ಬರುವ ಈ ಏಕನಿಷ್ಠೆ ಮತ್ತೊಂದು ಸ್ಥಳವಾದ ಮಹೇಶ್ವರ ಸ್ಥಳದ ನಿಷ್ಠೆ. ಈ ಏಕನಿಷ್ಠೆ ಜನಪದರನ್ನ ಎಲ್ಲ ಸಂಕಷ್ಟಗಳಿಂದ ಪಾರು ಮಾಡ್ತದೆ. ಹೇಳ್ತಾರೆ ಜನಪದರು, ಶಿವ ಶಿವ ಎಂದಾರೆ ಸಿಡಿಲೆಲ್ಲ ಬಯಲಾಗಿ, ಶಿವ ಶಿವ ಎಂದಾರೆ ಸಿಡಿಲೆಲ್ಲ ಬಯಲಾಗಿ, ಕಲ್ಲು ಬೆಂದರಗಿ ಕಡೆಗಾಗಿ, ಕಲ್ಲು ಬಂದೆರಗಿ ಕಡೆಗಾಗಿ ಎಲೆ ಮನವೇ, ಕಲ್ಲು ಬಂದೆರಗಿ ಕಡೆಗಾಗಿ ಎಲೆ ಮನವೇ, ಶಿವನೆಂಬ ಶಬ್ದ ಬಿಡಬೇಡ, ಶಿವನೆಂಬ ಶಬ್ದ ಬಿಡಬೇಡ. ಅದೇ ರೀತಿ ಬಸವನ್ ಹೇಳ್ತಾರೆ, ಭಕ್ತಿ ಭಂಡಾರ ಅಂತ ಬಸವನ ಕರಿತೇವೆ, ನಂಬರು ನೆಚ್ಚರು ಬರಿದೆ ಕರೆವರು, ನಂಬಲರಿಯಲಿ ಲೋಕದ ಮನುಜರು, ನಂಬಿ ಕರೆದರೆ ಓ ಎಂದನೆ ಶಿವನು, ನಂಬದೆ ನೆಚ್ಚದೆ ಬರಿದೆ ಕರೆವರ,
ಕೊಂಬಂಬೆಟ್ಟಿ ಕೂಗಿ ಅಂತ ಕೂಡಲ ಸಂಗಮ ದೇವರು. ಈ ವಚನ ನಮಗೆ ಗೊತ್ತಿದೆ. ಈ ವಚನದ ಒಂದು ತದ್ರೂಪವನ್ನೇ ಇದರ ಆಳವಾದ ಅರ್ಥವನ್ನೇ ಜನಪದ ಹೇಳ್ತದೆ. ಕರೆದಾರೆ ಶಿವ ಬಂದ ಮರೆತಾರೆ ಸರಿದೋದ. ನಾವು ಯಾವಾಗ ಹೇಳ್ತಾ ಇರ್ತೇವೆ, ನೆನೆಸ್ಕೊಂಡ್ರೆ ಮಾತ್ರ ಪ್ರಜೆ ಉಪಯೋಗಕ್ಕೆ ಬರೋದಿಲ್ಲ ಅಂತ. ಸಾಮಾನ್ಯರು ನಾವೇ ಹೇಳ್ತೀನಿ, ಆ ದೇವರ ದೇವನ ಹೇಳ್ತಾನೆ. ಅದಕ್ಕೆ ಜನ್ಮದ ಹೇಳ್ತಾನೆ, ಕರೆದಾರೆ ಶಿವ ಬಂದ ಮರೆತಾರೆ ಸರಿದೋದ. ಅರ ನಿನ್ನ ನಂಬಿ ಕರೆದೇನ, ಅರ ನಿನ್ನ ನಂಬಿ ಕರೆದೇನ. ಓ ಶಿವನೇ ಹಸಿದಂತ ಕರುವಿಗೆ ಕಾಯಾಗಿ ಬಾರೋ, ಹಸಿದಂತ ಕರುವಿಗೆ ಕಾಯಾಗಿ ಬಾರೋ. ಅಂದ್ರೆ ಏನು, ಕೂಡಲ ಸಂಗನ ಮನೆಯ ಮಗ ಅಂತ ಹೇಳ್ತಿರಲ್ಲ, ಹಾಗೆ ಹಸಿದಂತ ಕರು. ನನಗೆ ಹೇಳ್ತಾ ಇರ್ತಾರೆ ನಮ್ಮ ಅಭಿಮಾನಿಗಳು, ಬಾಡಿಯವರು ನೀವು ಬಾಯಿ ಬಿಟ್ಟರೆ ತಾನೇ ಜನಕ್ಕೆ ಗೊತ್ತಾಗೋದು, ನೀವೇನು ಮಾಡಿದ್ರೆ ನಿಮ್ಮ ಬಾರಿ ಮಾಡ್ಕೊಂಡು ಹೋಗ್ತಾ ಇದ್ರೆ ನಿಮ್ಮ ಕಷ್ಟ ಹೆಂಗ್ ಗೊತ್ತಾಗುತ್ತೆ ಅಂತ. ನಾನು ಯಾರಾದ್ರೂ ಕೇಳಿದ್ರೆ ಯಾರು ಬೇಕಪ್ಪ ಅಂತ ಹೇಳಿದಾಗ ಜನ ನಮ್ಮ ಕೇಳಿ ನೋಡ್ತಾರೆ, ಇಲ್ಲಾಂದ್ರೆ ಪ್ರಾಣಿಗೆ ಇದೆ ಬಿಡಪ್ಪ ಅಂತ ಸುಮ್ಮನಾಗ್ತಾರೆ. ಹಸಿದಂತ ಕರುವಿಗೆ ತಾಯಾಗಿ ನೀವು ಮಾತಾಡ್ತಕ್ಕಂಥ ಭಾವ ಇದೆಯಲ್ಲ, ಅದು ಈ ಭಾವ. ಇದು ಜೀವಾತ್ಮ ಮತ್ತು ಪರಮಾತ್ಮರ ಒಂದು ಸಂಬಂಧವನ್ನು ನೆನಪಿಸುತ್ತೆ, ತಾಯಿ ಮಗನ ಸಂಬಂಧ ನೆನಪಿಸುತ್ತೆ. ಇದು ಜನಪದ, ಇದು ವಚನದ. ಇನ್ನು ಅಣ್ಣನ ಪ್ರಖ್ಯಾತ ವಚನ ತುಂಬಾ ಚೆನ್ನಾಗಿ ಗೊತ್ತಿದೆ, ಅದನ್ನ ಪಾಲನೆ ಮಾಡೋದು ಅಷ್ಟೇ. ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ. ಎನ್ನ ಕಾಲೇ ಕಮ್ಮ ದೇಹವೇ ದೇಗುಲ, ಶಿರದೇವನ ಕಳಸವಯ್ಯ, ಕೂಡಲ ಸಂಗಮ ದೇವ ಕೇಳಯ್ಯ. ಸ್ಥಾವರ ಕಳಿ ಉಂಟು ಜಾಂಗಮ್ಮ ಕಳಿಗಿಲ್ಲ. ಅದ್ಭುತ ಮಾತಾಡ್ತೇವೆ ಮತ್ತು ದೇವಸ್ಥಾನ ಚಕಂದ ಹೋಗಿ ಸ್ಥಾವರಕ್ಕೆ ಹೋಗ್ತೇವೆ. ಈ ವಚನದ ಸಾರವನ್ನೇ ನಮ್ಮ ಜನಪದರು ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಎಷ್ಟು ಚೆನ್ನಾಗಿದೆ ಅಂದ್ರೆ, ಎಷ್ಟು ಖುಷಿ ಆಗುತ್ತೆ ಅಂದ್ರೆ, ಜನಪದರು ಇಡೀ ದೇವಾಲಯ ಸಂಸ್ಕೃತಿಯನ್ನ ಎಷ್ಟು ಚೆನ್ನಾಗಿ ಅವ್ರು ಗೇಲಿ ಮಾಡ್ತಾರೆ ಅಂದ್ರೆ, ಕೈಲಾಸ ಕೈಲಾಸ ಕಾಣದ ಕೈಲಾಸ, ಕೈಲಾಸ ಕೈಲಾಸ ಕಾಣದ ಕೈಲಾಸ, ತಿಳಿಯಾದವರಿಗೆ ಪರಿಮೋಸ, ತಿಳಿಯಾದವರಿಗೆ ಪರಿಮೋಸ ಈ ಕಾಯ, ಶಿವ ಅರನ ಹಿರಿಯ ಮಂದಾಸ, ಶಿವ ಅರನ ಹಿರಿಯ ಮಂದಾಸ. ಶಿವನ ಒಂದು ಮಂದಾಸರ ಈ ಕಾಯ ಅಂತ ಹೇಳ್ತಾರೆ. ತಿಳಿಯದವರಿಗೆ ತೇಜಸ್ ಒಂದು ಮೋಸ, ನಿಮ್ಗೆಲ್ಲರಿಗೂ ಗೊತ್ತಿದೆ, ನಮಗೂ ಗೊತ್ತಿದೆ. ಅಷ್ಟೇ ಅಲ್ಲ, ಜನಪದರು ಮನವೆಲ್ಲ ಶಿವ ಶಿವ, ತನುವೆಲ್ಲ ಶಿವ ಶಿವ, ಮನವೆಲ್ಲ ಶಿವ ಶಿವ, ತನುವೆಲ್ಲ ಶಿವ ಶಿವ, ಜೀವೆಲ್ಲ ಶಿವ ಶಿವ ಕಂಡಾಗ, ಜೀವೆಲ್ಲ ಶಿವ ಶಿವ ಕಂಡಾಗ ತಿಳಿದೇನ, ಜೀವೆಲ್ಲ ಶಿವ ಶಿವ ಕಂಡಾಗ ತಿಳಿದೇನ, ಗುಣದಾಗ ಮಹಿಮಾ ನಿರ್ವಾಣ, ಗುಣದಾಗ ಮಹಿಮಾ ನಿರ್ವಾಣ, ಗುಣದಲ್ಲಿ ಮಹಿಮಾ ಇದೆ ಅಂತಕ್ಕಂತ ಮಾತಿದೆಯಲ್ಲ ಜನಪದರ ಮಾತು, ಅದ್ಭುತವಾದ ಮಾತು. ಇವತ್ತು ನಾವು ಗುಣ ನೋಡಲ್ಲ, ಹಣ ನೋಡ್ತೇವೆ, ಇದು ನಮ್ಮ ದುರ್ದೈವ. ಹಾಗಾಗಿ ಎಲ್ಲ ಸಕಲ ಜೀವಗಳು ಶಿವನ ಸ್ವರೂಪವಾಗಿ ಕಂಡು ಆ ಗುಣಕ್ಕೆ ನಮಿಸಿದರೆ, ಆ ಗುಣಕ್ಕೆ ನಮಿಸುವ ಆ ಕಲೆ, ಆ ಉಪದೇಶ, ಆ ಅಮೃತ ವಾಣಿ ಏನಿದೆ ಅದು ನಮ್ಮ ಬದುಕಿನ ಜೀವಿಕೆಯಾಗಬೇಕು. ಅದು ನಮಗೆ ದಾರಿಯಲ್ಲಿ ಹೋಗಬೇಕು. ಅಣ್ಣ ಹೇಳ್ತಾರೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಸವಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೌದು ಹೌದು ಎನ್ನಬೇಕು, ನುಡಿಯೊಳಗಾಗಿ ನಡೆಯದಿದ್ದರೆ, ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವ ಎನ್ನುವನೆಯ. ಇದು ಅಣ್ಣನ ವಚನ. ಈ ಅಣ್ಣನ ಮಾತು ಮಾಟವಾಗಿ ದೇವನ ಉರುಮೆಯಾಗುವುದನ್ನ ಜನಪದರು ಮತ್ತೆ ನನ್ನ ಅದೇ ತೋರಣಾಯಕ ಒಂದು ಉದಾಹರಣೆ ಕೊಡ್ತೇನೆ, ಹೇಳ್ತಾರೆ. ಎಲ್ಲರ ಕೈಯಲ್ಲಿ ಒಳ್ಳೇನು ಅನಿಸಿಕೊಂಡ, ಎಲ್ಲರ ಕೈಯಲ್ಲಿ ಒಳ್ಳೆ ಎನಿಸಿಕೊಂಡ, ನನ್ನೋಡಿಯಿಂದ ಗುಣದಿಂದ, ನನ್ನೋಡಿಯಿಂದ ಗುಣದಿಂದ ಅಣ್ಣಯ್ಯ, ನನ್ನೋಡಿಯಿಂದ ಗುಣದಿಂದ ಅಣ್ಣಯ್ಯ, ಬೆಲ್ಲ ನೀರಾದ ಜನರಿಗೆ, ಬೆಲ್ಲ ನೀರಾದ ಜನರಿಗೆ. ಇವತ್ತು
ಇವತ್ತಿಗೂ ಬೆಲ್ಲ ಕೊಡ್ತಕ್ಕಂಥ ಪರಂಪರೆ ಉತ್ತರ ಕನ್ನಡದ ಹೆಚ್ಚಿಗೆ ಇದೆ. ಯಾಕೆ ಕೊಡ್ತಾರೆ ಬೆಲ್ಲ ದೇನಣ್ಣ ಅಂದ್ರೆ ಈ ಜನಪದ ಹಾಡೋದಕ್ಕೆ ಪೂರಕವಾಗಿರುತ್ತೆ. ಅಣ್ಣನ ಮತ್ತೊಂದು ವಚನ ದತ್ತದ್ದು, ಅಣ್ಣನ ಒಂದೊಂದು ವಚನವೂ ಸಾಮಾಜಿಕ ಸಂದೇಶವನ್ನು ಇರ್ತಕ್ಕಂಥದ್ದು. ಅದು ಬರೆಯುವುದು ಮಾತಲ್ಲ, ಪದ್ಯವಲ್ಲ, ಅದು ಸಾಹಿತ್ಯವಲ್ಲ, ಅದು ಮನದ ಮಾತು, ಅನುಭಾವದ ಮಾತು, ದಾರಿದೀಗಿಯ ಮಾತು. ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ, ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ, ಮಾಡುವ ನೀಡುವ ನಿಜಗುಣ ಉಳ್ಳಡೆ, ಕೂಡಿಕೊಂಬ ನಮ್ಮ ಕೂಡ ಸಂಗಮ ದೇವ. ಇದು ಮನದ ನೆಚ್ಚುಗೆ ಇಲ್ಲದೆ ಜನರ ಮೆಚ್ಚುಗೆಗಾಗಿ ಲಂಬಾಚಾರ ಮಾಡ್ತಕ್ಕಂಥ ಗಣಿಸಿ ಸದಾಚಾರವನ್ನು ಮೆಚ್ಚತಕ್ಕಂಥ ಈ ಅಣ್ಣನ ವಚನಕ್ಕೆ ಪೂರಕವಾಗಿ ಜನ ಬಂದಿರ್ತೇವೆ. ಮಾಡೀನಿ ಮಾಡೀನಿ ಅಂತಾಡಿ ಬೇಡ, ಮಾಡೀನಿ ಮಾಡೀನಿ ಅಂತಾಡಿ ಬೇಡ, ಮಾಡಿದ ಹಮ್ಮು ನಿನಗ್ಯಾಕ, ಮಾಡಿದ ಹಮ್ಮು ನಿನಗ್ಯಾಕ ಅನ್ನಯ್ಯ, ಮಾಡಿದ ಹಮ್ಮು ನಿನಗ್ಯಾಕ ಅನ್ನಯ್ಯ, ಮಾಡಿದ್ದು ಕಂಡ ಶಿವ ನಾರಾಯಣ, ಮಾಡಿದ್ದು ಕಂಡ ಶಿವ ನಾರಾಯಣ. ನೀನು ಮಾಡಿದ್ದು ನೋಡಿರ್ತಕ್ಕಂಥ ಶಿವ ಮೇಲಿದ್ದಾನೆ, ಹಾಗಾಗಿ ನೀನು ಮಾಡಿ ಅಂತಕ್ಕಂಥ ಹೇಳ್ಬೇಡ ಅಂತ ತಿಳಿ ಹೇಳಿದ್ದಾನೆ. ಇನ್ನೊಂದು ವಚನ ಧರ್ಮದ ಮೂರು ಲಕ್ಷಣ ಕಾಯಕ ನಿಷ್ಠೆ. ಕಾಯಕವೇ ಕೈಲಾಸ ಅಂತಕ್ಕಂತೆ ಹೇಳಿ ಕಾಯಕದ ಮಾತನ್ನ ಸಾಧು ವಚನಕಾರರು. ವೃತ್ತಿಗೆ ದೊಡ್ಡ ಸ್ಥಾನ ಗೌರವನ ಮೊಟ್ಟ ಮೊದಲಿಗೆ ವಿಶ್ವದ ಇತಿಹಾಸದಲ್ಲಿ ನೀಡಿದಂಥವರು ಬಸವಾದಿ ಪ್ರಮುಖರು. ಕಾಲೆಯ ಸುಪ್ಪಾದರು ಕಾಯಕದಿಂದಲೇ ಬರಬೇಕು ಅಂತಕ್ಕಂಥದ್ದು ಅವರ ಆಗ್ರಹ. ಜನಪದರ ಬಾಳಿನ ಮೂಲ ಮಂತ್ರವೂ ಸಹ ಕಾಯಕವೇ. ಆ ಕಾರ್ಯದಲ್ಲಿ ಉದಾಸೀನ ಮಾಡತಕ್ಕಂಥ ಪ್ರವೃತ್ತಿ ಜನಪದರಿಗೆ ಸಲ್ಲ. ಹೇಳ್ತಾರೆ ಅವರು, ನಾನು ಜನಪದ ಹಾಡನ್ನ ಈಗ ಇನ್ನೊಂದು ಬಗೆ ಹೇಳ್ತೀನಿ, ಈಗ ಒಂದು ಬಗೆ ಹೇಳ್ತೀನಿ, ಈಗ ಒಂದು ಸ್ವಲ್ಪ ವೇಗವಾಗಿ ಮಾಡ್ತೇನೆ. ಮತ್ತಕ್ಕೆ ಬಂದಿದ್ದಿ ಕರ್ತವ್ಯ ಮಾಡಾಕ, ಮತ್ತಕ್ಕೆ ಬಂದಿದ್ದಿ ಕರ್ತವ್ಯ ಮಾಡಾಕ, ಮತ್ತು ಕುಂದಿಯಕ ಮೃತ್ಯು, ಮತ್ತೆ ಕುಂದಿಯಕ ಮೃತ್ಯು ಒಯ್ದೀತು. ದುಡ್ಡು ಮಾಡಣ್ಣ ನಿನ ಕೆಲಸ, ದುಡ್ಡು ಮಾಡಣ್ಣ ನಿನ ಕೆಲಸ. ಅಂದ್ರೆ ಈ ಮತ್ತಕ್ಕೆ ಬಂದಿದ್ದೀಯ ಕರ್ತವ್ಯ ಮಾಡಕ್ಕೆ, ನೀನು ಮರ್ತ್ಕೊಂಡು ಕುಂದ್ಕೊಂಡ್ರೆ ಚಕ್ಕಂತ ಕರ್ಕೊಂಡು ಹೋಗ್ಬಿಡ್ತೀವಿ ಮೃತ್ಯು ಅಂತಕ್ಕಂಥ ಮಾತನ್ನ ಜನರು ಸೊಗಸಾಗಿ ಹೇಳ್ತಾರೆ. ಬೆಳಕು ಹರಿಯೋದೊಳಗ ಜಡಕ ತಣ್ಣೀರಾಗ, ಬೆಳಕು ಹರಿಯೋದೊಳಗ ಜಡಕ ತಣ್ಣೀರಾಗ, ಶಿವಮಲ್ಲಯ್ಯ ನಾ ಧ್ಯಾನವ, ಶಿವಮಲ್ಲಯ್ಯ ನಾ ಧ್ಯಾನವ ಮಾಡಬೇಕು, ಶಿವನಿಂದು ಗಳ್ಯಾವ ಒಡಿಬೇಕು, ಶಿವನಿಂದು ಗಳ್ಯಾವ ಒಡಿಬೇಕು. ಬರೀ ತುರ್ತು ಮಾಡೋದಷ್ಟೇ ಅಲ್ಲ, ಮುಂಚಾನೆ ಮಲ್ಲಯ್ಯನ ನೆನೆಸ್ಕೊಂಡು ಏನು ಗಾಳಿ ಅಂತ ನೇಗಿಲು, ನೇಗಿಲನ್ನು ಹಿಡಿಬೇಕು ಅಂತಕ್ಕಂಥ ಅರಿವು ಜನಪದ ಇರುತ್ತು. ವೃತ್ತಿಗೆ ಗೌರವ ನೀಡಿದಂತಹ ಕೀಳರಿಮೆಯಿಂದ ಹಿರಿಯರಿಮೆಗೆ ಬಂತಹ ಕಾಯಕಯೋಗಿಗಳ ಸ್ಮರಣೆ ಅಂತೂ ಜನಪದರಿಗೆ ಸದಾ ಹರ್ಷದಾಯಕ. ಹಾಗಾಗಿ ನೇಗಿಲು ಮಾಡುವ ಅಮುಗಯ್ಯ ಶರಣ ವಚನಕಾರ ಅವನ ಕಾಯಕ ನೇಗಿಲು ಮಾಡುವಂಥದ್ದು. ಆ ಅಮುಗಯ್ಯನ ಕುರಿತು ಜನಪದ ಹೇಳ್ತದೆ, ಅಮುಗಯ್ಯ ನಿನ್ನಾಡು ನಮಗಾಯ್ತು ಒಂದು ಶಿವ ಮಂತ್ರ, ಅಮುಗಯ್ಯ ನಿನ್ನಾಡು ನಮಗಾಯ್ತು ಶಿವ ಮಂತ್ರ, ನಿಮಗಾಯ್ತು ಗೊತ್ತು ಶಿವ ಜೀವ, ಯಮಗಾಯ್ತು ಗೊತ್ತು ಶಿವ ಜೀವ, ಏ ತರಕ ಅಮರಾಯ್ತು ಜನಕ್ಕೆ ಹೊಸ ಮತವು, ಅಮರಾಯ್ತು ಜನಕ್ಕೆ ಹೊಸ ಮತವು. ಬಸವಣ್ಣನ ಮತ ಬಸವಣ್ಣನ ಧರ್ಮ ಅದು ಹೊಸ ಮತ ಅಂತ ಹೇಳಿ ಜನಪದರು ಹೇಳತಕ್ಕಂಥ ಸಾಕ್ಷಿ ಇಲ್ಲಿದೆ. ಮೇಧಾರ ಕೆತ್ತೆಯ ನಮ್ಗೆ ಗೊತ್ತಿದೆ ವಚನಕಾರ, ನಿತ್ಯದಲ್ಲಿ ಕೇತಯ್ಯ ಕೆತ್ತುವನು ಬಿದಿರಣಯ್ಯ, ನಿತ್ಯದಲ್ಲಿ ಕೇತಯ್ಯ ಕೆತ್ತುವನು ಬಿದಿರಣಯ್ಯ, ಚಿತ್ತಾರದ ಬುಟ್ಟಿ ಮೊಟ ಹಣೆದು, ಚಿತ್ತಾರದ ಬುಟ್ಟಿ ಮೊಟ ಹಣೆದು ಮಾರುವನು, ಉತ್ತಮದ ನಾಡು ಬೆಳವಲಕೆ, ಉತ್ತಮದ ನಾಡು ಬೆಳವಲಕೆ. ಸಿದ್ದರಾಮನ ಬಗ್ಗೆ, ಬೀದಿ ಬೀದಿಗೆ ಕುಡಿಯ ಆದಿ ಹಾದಿಗೆ ಕೆರೆಯ, ಬೀದಿ ಬೀದಿಗೆ ಕುಡಿಯ ಆದಿ ಹಾದಿಗೆ ಕೆರೆಯ, ಸಾಧಿಸಿದ ಕಟ್ಟಿ ಸಿದ್ದರಾಮ, ಸಾಧಿಸಿದ ಕಟ್ಟಿ ಸಿದ್ದರಾಮ, ಸ್ವನ್ನನಿಗೆ ಸಾಧು ಸಿದ್ಧನಿಗೆ ಮನೆಯಾಯ್ತು, ಸಾಧು ಸಿದ್ಧನಿಗೆ ಮನೆಯಾಯ್ತು. ಇನ್ನು ಬಸವಣ್ಣನ ಬಗ್ಗೆ ಅದ್ಭುತವಾಗಿ ಹೇಳ್ತಾರೆ ಜನಪದರು, ಉತ್ತು ಬಿತ್ತುವ ಮಂತ್ರ ಬಿತ್ತಿ ಬೆಳೆಯುವ ಮಂತ್ರ, ಉತ್ತು ಬಿತ್ತುವ ಮಂತ್ರ ಬಿತ್ತಿ ಬೆಳೆಯುವ ಮಂತ್ರ, ಸತ್ಯ ಶಿವ ಮಂತ್ರ ನಿನ್ನೆಸರು,
ಸತ್ಯ ಶಿವ ಮಂತ್ರ ನಿನ್ನ ಸರ್ವ ಬಸವಯ್ಯ ಮತದಲ್ಲಿ ಮಂತ್ರ ಜೀವನಕ್ಕೆ ಮತದಲ್ಲಿ ಮಂತ್ರ ಜೀವನಕ್ಕೆ ಬಾಪು ರೇ ಬಸವಣ್ಣ ಬಾಪು ಶಿವ ಮತ ಗಣಿಯೇ ಬಾಪು ರೇ ಬಸವಣ್ಣ ಬಾಪು ಶಿವ ಮತ ಗಣಿಯೇ ಬಾಪು ನಿನ್ನೆಸರು ಅಮರಾತು ಬಾಪು ನಿನ್ನೆಸರು ಅಮರಾತು ಜಗದೊಳಗೆ ಬಾಪು ನಿನಗಾರು ಸರಿಯುಂಟು ಬಾಪು ನಿನಗಾರು ಸರಿಯುಂಟು ಇವತ್ತು ಮೋಹನ್ದಾಸ್ ಕರ್ಮಚಂದ್ರ ಗಾಂಧಿಯವರನ್ನ ನಾವು ಬಾಪೂಜಿ ಅಂತ ಕರೀತೇವೆ. 20th ಶತಮಾನದಲ್ಲಿ 19th ಶತಮಾನದಲ್ಲಿ ಜನಪದರು ಅದೆಷ್ಟು ಬುದ್ಧಿವಂತರು ಅಂದ್ರೆ ಬಾಪು ಅಂತಕ್ಕಂಥ ಶಬ್ದವನ್ನ ಬಸವನಿಗೆ ಯಾಕೆ ಕೇಳಿದ್ದಾರೆ? ಬಾಪುರೇ ಬಸವಣ್ಣ ಬಾಪುರೇ ಶಿವಮತದ ಗಣಿ ಬಾಪು ನಿನ್ನೆಸರು ಮರಾತು ಜಗದೊಳಗೆ ಬಾಪು ನಿನ್ನ ಕಾಲು ಸರಿಯೊಂದು ಅಂತೇಳಿ. ಹಾಗಾಗಿ ಬಸವನ ಬಗ್ಗೆ ವಚನಕಾರರ ಬಗ್ಗೆ ಜನಪದರ ಒಂದು ಗೌರವ ನಮಗೆ ಆದರ್ಶವಾಗಬೇಕು. ಇವತ್ತು ಬಸವಣ್ಣ ನಾ ಕೇಳ್ತಿದ್ದಂಗೆ ಒಂದು ಸರಕಾಗಬಾರ್ದು, ಅದು ನಮ್ಮ ಬಾಳಿನ ದೇವಿಯಾಗಬೇಕು. ಹಾಗಾಗಿ ಮಣ್ಣಿನ ಭಾಷೆ ಅದರ ಸೊಗಡು ಅದರ ಸಂಸ್ಕೃತಿ ಎಲ್ಲವನ್ನೂ ನಾವು ವಚನ ಧರ್ಮದಲ್ಲಿ ಕಾಣಬಹುದಾಗಿದೆ. ಒಂದೇ ಮಾತನ್ನು ಹೇಳಬೇಕಾದ್ರೆ ಜನಪದ ಧರ್ಮವೇ ವಚನ ಧರ್ಮವಾಗಿದೆ, ವಚನ ಧರ್ಮವೇ ಜನಪದವಾಗಿದೆ. ನಮಸ್ಕಾರ.